ಆಂಜನೇಯ ಸೇತುವೆ ಮೇಲಿಂದ ಪಬ್ಲಿಕ್ ಟಿವಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದೆ ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಕೃಷ್ಣಾ ಉಪನದಿಗಳ ನೀರಿನ ಮಟ್ಟ ಕೂಡ ಈಗ ಏರಿಕೆಯಾಗಿದೆ. ಮಳೆ ನೀರು ಜಾಸ್ತಿ ಆಗ್ತಾ ಇರೋದ್ರಿಂದ ನಿಪ್ಪಾಣಿ ಚಿಕ್ಕೋಡಿಯಲ್ಲಿ ಮತ್ತಷ್ಟು ಪ್ರದೇಶ ಜಲಾವೃತವಾಗಿದೆ. ದೂಧ್ಗಂಗಾ ವೇದ್ಗಂಗಾ ನದಿಗಳಿಂದ 9 ಅಂದ್ರೆ ನೀರನ್ನು ಜಾಸ್ತಿ ಬಿಟ್ಟಿದ್ದಾರೆ. ನಿಪ್ಪಾಣಿ ಚಿಕ್ಕೋಡಿ ಇನ್ನೂ ಹಲವಾರು ಕಡೆ ಮತ್ತಷ್ಟು ಪ್ರದೇಶಗಳು ಜಲಾವೃತವಾಗ್ತದೆ. ನಿಪ್ಪಾಣಿ ಚಿಕ್ಕೋಡಿಯ ಭಾಗಗಳಲ್ಲಿ ದೂಧ್ಗಂಗಾ ವೇದ್ಗಂಗಾ ನದಿಗಳ ಅಬ್ಬರ ಕೂಡ ಜೋರಾಗಿದೆ. ಪಬ್ಲಿಕ್ ಟಿವಿ ಅಲ್ಲಿಂದಲೇ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದೆ. ಕೃಷ್ಣಾ ಉಪನದಿಗಳ ನೀರಿನ ಮಟ್ಟ ಏರಿಕೆಯಾಗಿದೆ. ಹಾಗಾಗಿ ಸುತ್ತಮುತ್ತ ಇರುವಂತವ್ರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಓಡಾಡ್ಬೇಡಿ ಆ ಕಡೆ ಎಲ್ಲ, ಜಾನುವಾರುಗಳನ್ನ ಕರ್ಕೊಂಡು ಹೋಗ್ಬೇಡಿ ಅಂತ. ಆಮೇಲೆ ಯಾಕಂತ ಹೇಳಿದ್ರೆ ಪ್ರವಾಹ ಆಗ್ಬಿಟ್ರೆ, ನೆರೆ ಬಂದ್ಬಿಟ್ರೆ ಕಷ್ಟ. ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಕೃಷ್ಣಾ ನದಿ ತೀರದಲ್ಲಿ, ಅದರಲ್ಲೂ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಒಂದು ರೀತಿಯಾದಂತಹ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಸದ್ಯ ನಾವು ನಿಮಗೆ ಕೃಷ್ಣಾ ನದಿಯ ವಿಹಂಗಮ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಸೇತುವೆ ಇದೆ, ಮಾಂಜ್ರಿ ಗ್ರಾಮದ ಸೇತುವೆ ಮೇಲೆ ನಾವಿದ್ದೀವಿ. ನೋಡ್ಬೋದು ಕೃಷ್ಣಾ ನದಿ ಯಾವ ರೀತಿಯಾಗಿ ಅಪಾಯ ಮಟ್ಟ ಮೀರಿ ಹರಿತಿದೆ ಅನ್ನೋದನ್ನು. ಸಾಕಷ್ಟು ಪ್ರಮಾಣದ ತನ್ನ ಪಾತ್ರವನ್ನು ಬಿಟ್ಟು ನದಿ ಹರಿತಿರುವಂಥದ್ದು. ಜೊತೆಗೆ ಈ ಮತ್ತೊಂದು ದೃಶ್ಯದಲ್ಲಿ ವಿದ್ಯುತ್ ಕಂಬಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಅದರ ಜೊತೆಗೆ ಮಾಂಜ್ರಿ ಗ್ರಾಮದ ಏನು ಇಟ್ಟಿಗೆ ಬಟ್ಟೆಗಳಿದ್ದಾವೆ, ಇಟ್ಟಿಗೆ ಬಟ್ಟೆಗಳಿಗೂ ಕೂಡ ಕೃಷ್ಣಾ ನದಿ ನೀರು ನುಗ್ಗಿದೆ. ಹೀಗಾಗಿ ಒಂದು ರೀತಿಯಾದಂಥ ಪ್ರವಾಹದ ಆತಂಕ ನದಿ ತೀರದ ಗ್ರಾಮಗಳಲ್ಲಿ ನಿರ್ಮಾಣವಾಗಿರುವಂಥದ್ದು. ಅದರ ಜೊತೆಗೆ ಏನು ದೂಧಗಂಗಾ ವೇದಗಂಗಾ ನದಿಗಳಲ್ಲೂ ಕೂಡ ಹೆಚ್ಚಿನ ಪ್ರಮಾಣದ ನೀರು ಹರಿತ ಬರ್ತಾ ಇದೆ. ಹೀಗಾಗಿ ದೂಧಗಂಗಾ ವೇದಗಂಗಾ ಕೃಷ್ಣಾ ನದಿಗೆ ಸೇರಿದಂತೆ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂಥ 9 ಸೇತುವೆಗಳು ಈಗಾಗಲೇ ಜಲಾವೃತವಾಗಿರುವಂಥದ್ದು. ದಿನದಿಂದ ದಿನಕ್ಕೆ ಏನು ಕೃಷ್ಣಾ ಅಚ್ಚುಕಟ್ಟು ಪ್ರದೇಶ ಅಂತೀವಿ, ಕೊಯ್ನಾ, ನೌಜಾ, ಪಾಟ್ಗಾಂವ್, ರಾಧಾನಗರಿ, ಈ ಎಲ್ಲ ಪ್ರದೇಶಗಳಲ್ಲೂ ದಿನನಿತ್ಯ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ 120,000 ಹೆಚ್ಚಿನ ಪ್ರಮಾಣದ ನೀರು ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ. ಹೀಗಾಗಿ ಒಂದು ರೀತಿಯಾದಂಥ ಪ್ರವಾಹದ ಆತಂಕದಲ್ಲಿ ಇಲ್ಲಿನ ಜನರಿದ್ದಾರೆ. ಒಂದು ಕಡೆ ಜಿಲ್ಲಾಡಳಿತ ಇದುವರೆಗೂ ಕೂಡ ನಮಗೆ ಯಾವುದೇ ಪ್ರವಾಹದ ಭೀತಿ ಇಲ್ಲ. 2 ಮೇಲೆ 2 ಕ್ಯೂಸೆಕ್ಗಿಂತ ಮೇಲೆ ನೀರು ಬಂದರೆ ಒಂದು ಪ್ರವಾಹದ ಆತಂಕ ಇದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದರೂ ಕೂಡ ಏನು ನಿರಂತರ ಮಳೆ ಆಗ್ತಾ ಇದೆ, ಆ ಮಳೆಯಿಂದ ಏನು ನದಿ ತೀರದ ಕೃಷ್ಣಾ ನದಿ ತೀರದ ಜನರಿದ್ದಾರೆ ಅವರಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಹೀಗಾಗಿ ಪ್ರವಾಹ ಎದುರಿಸಲು ಬೆಳಗಾವಿ ಜಿಲ್ಲಾಡಳಿತವು ಕೂಡ ಸಕಲ ಸನ್ನದ್ಧವಾಗಿರುವಂಥದ್ದು. ಕ್ಯಾಮರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ. ಆ ನದಿಗಳಿಂದ 9 ಹೆಚ್ಚು ಸೇತುವೆಗಳು ಈಗ ಮುಳುಗಡೆಯಾಗಿದೆ. ಯಾಕಂದ್ರೆ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇರೋದ್ರಿಂದ ಆ ಬ್ರಿಡ್ಜ್ ಅಥವಾ ಸೇತುವೆಗಳು ಮುಳುಗಡೆ ಆಗಿರುತ್ತೆ. ಹಾಗಾಗಿ ಆ ಊರಿನ ಜನಕ್ಕೆ ಸಂಪರ್ಕ ಮಾಡೋಕೆ ಸಾಧ್ಯ ಆಗ್ತಿರಲ್ಲ. ಬೇರೆ ಯಾವುದಾದ್ರು ದಾರಿಯನ್ನ ಅಥವಾ ಮಾರ್ಗವನ್ನ ಹುಡುಕೊಳ್ಳೇಬೇಕು. ಬೇರೆ ದಾರಿ ಇಲ್ಲ ಅವ್ರಗಳಿಗೆ, ಅನಿವಾರ್ಯವಾಗಿ ಹುಡುಕೊಳ್ಳೇಬೇಕು. ಇವೆಲ್ಲವೂ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಆಗೋ ತನಕ, ಅದರಲ್ಲೂ ಇವತ್ತು ನಾಳೆ ನಾಡ್ದು ಇನ್ನೊಂದು 3 ಜೋರಾಗಿ ಮಳೆ ಆಗ್ಬಿಟ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಜಲಾಶಯಗಳು ಭರ್ತಿ ಆಗ್ಬಿಡ್ತವೆ. KRS, ಹಾರಂಗಿ, ಕಬಿನಿ, ಹೀಗೆ ತುಂಗಭದ್ರಾ ಎಲ್ಲವೂ ಕೂಡ ಕಂಪ್ಲೀಟ್ ಒಂಥರ ತುಂಬಿಡುತ್ತವೆ.